Hi, I welcome you all to the pronunciation series. In this video, let's know another tricky pronunciation word which we pronounce almost wrongly. The word question, question. If you're ready, come, let's jump into it. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೊನೌನ್ಸಿಯೇಷನ್ ಸಿರೀಸ್ನ ಇವತ್ತಿನ ವರ್ಡ್ ಕ್ಯೂ ಯು ಇ ಎಸ್ ಟಿ ಐ ಒ ಎನ್ ಕ್ವಶನ್ ಅಂತೇಳಿ ನಾವು ಕರಿತೀವಿ. ಇದನ್ನು ಯಾವ ರೀತಿ ಉಚ್ಚರಿಸ್ಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ಓಕೆ, ಲೆಟ್ಸ್ ಬಿಗಿನ್. ಕ್ಯೂ ಯು ಇ ಎಸ್ ಟಿ ಐ ಒ ಎನ್, ನಮ್ಮ ದೇಶದಲ್ಲಿ ಇದನ್ನು ಎಲ್ಲರೂ ಕ್ವಶನ್ ಕ್ವಶನ್ ಅಂತ ಕರಿತೀವಿ. ಆ ರೀತಿ ಪ್ರೊನೌನ್ಸಿಯೇಷನ್ ಮಾಡೋದು ತಪ್ಪಾಗತ್ತೆ. Q-U-E-S-T-I-O-N, ನಾವು ಇದನ್ನು ಕ್ವಶನ್ ಕ್ವಶನ್ ಅಂತ ಹೇಳಿ ಕರಿತೀವಿ. ಸೊ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಕ್ವಶನ್. ಶ ಹತ್ರ ಚ ಪ್ರೊನೌನ್ಸಿಯೇಷನ್ ಆಗುತ್ತೆ, ಚದ ಒಂದು ಉಚ್ಚಾರಣೆ ಆಗುತ್ತೆ. ಕ್ವಶನ್ ಕ್ವಶನ್. ಸೊ ಇದನ್ನು ಅಮೇರಿಕದಲ್ಲೂ ಕೂಡ ಕ್ವಶನ್ ಅಂತಲೇ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಮತ್ತು ಇಂಗ್ಲೆಂಡ್ನಲ್ಲೂ ಕೂಡ ಕ್ವಶನ್ ಅಂತಲೇ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಸೊ ಈ ಒಂದು ಪ್ರೊನೌನ್ಸಿಯೇಷನ್ನ ಕರೆಕ್ಟ್ ಆಗಿ ಮಾಡೋಣ, ಕ್ವಶನ್. ಓಕೆ, ಕ್ವಶನ್ ಅನ್ನೋದನ್ನು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ವಿ. ಇವಾಗ ಕ್ವಶನ್ ಅಪೋಸಿಟ್ ವರ್ಡ್ ಎ ಎನ್ ಎಸ್ ಡಬ್ಲ್ಯೂ ಇ ಆರ್ ಆನ್ಸರನ್ನು ಯಾವ ರೀತಿ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತಂದರೆ, ಬ್ರಿಟಿಷ್ ಇದನ್ನು ಆನ್ಸರ್ ಆನ್ಸರ್, ಲಾಸ್ಟ್ ಆರ್ ಪ್ರೊನೌನ್ಸಿಯೇಷನ್ ಆಗೋದಿಲ್ಲ, ಆನ್ಸರ್ ಅಂತ ಹೇಳಿ ಕರಿಬೇಕು. ಸೊ ಹಾಗೆ ಐ ಪಿ ಎ ಇಂಟರ್ನ್ಯಾಷನಲ್ ಫೋನೆಟಿಕ್ ಅಸೋಸಿಯೇಷನ್ದವರು ಇದನ್ನು ಆನ್ಸರ್ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಆನ್ಸರ್ ಈಸ್ ಆನ್ಸರ್, ಆನ್ಸರ್ ಈಸ್ ರೈಟ್ ಒನ್. ಓಕೆ, ಲೆಟ್ಸ್ ಪ್ರೊನೌನ್ಸ್ ಇಟ್ ಆನ್ಸರ್. ಓಕೆ, ಕ್ವಶನ್ ಆನ್ಸರ್, ಕ್ವಶನ್ ಆನ್ಸರ್. ದೀಸ್ ಆರ್ ಟುಡೇ ವರ್ಡ್ಸ್. ಥ್ಯಾಂಕ್ ಯು. Close till I get up, time is barely on our side.